ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಜಿ ಮುನಿ ಮಹಾರಾಜರ 50ನೇ ಆಚಾರ್ಯ ಪದಾರೋಹಣ ದಿವಸ ಸಮಾರಂಭ ಚಿಕ್ಕೋಡಿ ಅಂಚೆ ಕಚೇರಿಯಲ್ಲಿ ಶ್ರೀ ವಿದ್ಯಾಧರ ದಿಗಂಬರ ಜೈನ ಟ್ರಸ್ಟ್ ಮತ್ತು ಜೈನ ಶ್ರಾವಕ ಮಂಡಳ ಹಾಗೂ ಸಮಸ್ತ ಜೈನ ಸಮಾಜ ಸದಲ್ಗ ಮತ್ತು ಅಂಚೆ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಚೆ ಟಿಕೆಟ್ ಮತ್ತು ಲಕೋಟೆಯ ಪ್ರಕಾಶನ ಸಮಾರಂಭ ಜರುಗಿತು. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಮಲ್ಲಪ್ಪ ತಾತೋಬಾ ತವನಕ್ಕೆ ಇವರು ವಹಿಸಿದ್ದರು. ಪ್ರಮುಖ ಅತಿಥಿಯಾಗಿ ಅಂಚೆ ಕಚೇರಿಯ ಸುಪ್ರಿಂಟೆಂಟ್ ಆಫ್ ಪೋಸ್ಟ್ ಶ್ರೀ ರೂಪೇಶ್ ದುರ್ಗಾಯಿ ಇವರು ಪ್ರಕಾಶನ ಮಾಡಿ ಆಚಾರ್ಯ ಶ್ರೀಯವರು ಮಾಡಿರುವ ಸಾಧನೆಯ ಬಗ್ಗೆ ತಮ್ಮ ಭಾಷಣದಲ್ಲಿ ವರ್ಣನೆ ಮಾಡಿದರು. ನನ್ನ ಸೌಭಾಗ್ಯ ಅನ್ಕೊಂತೀನಿ ನಾನು ಹುಬ್ಳಿ ಪೋಸ್ಟ್ ಆಫೀಸಲ್ಲಿ ಸಿರಿಯರ್ ಪೋಸ್ಟ್ ಮಾಸ್ಟರ್ ಅಂತ ಹೋಗಿರೋದು 4 ತಿಂಗಳ ಮಟ್ಟಿಗೆ ಅಷ್ಟೇ. ಅದರಲ್ಲಿ 12 ಸಿರೀಸ್ ನಿಮ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಹಬ್ಬ ಆಚರಿಸ್ತೀರಿ, ನೋಪಿ ಅಂತ. ಅವಾಗ ಆ 12 ಸ್ಪೆಷಲ್ ಕವರ್ ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ ರಿಲೀಸ್ ಮಾಡೋ ಬೇಕಾದ್ರಲ್ಲಿ ಭಾಗವಹಿಸುವ ಭಾಗ್ಯ ನನಗೆ ಸಿಕ್ತು. ಸೊ ಸಿನ್ಸ್ ಚೈಲ್ಡ್ಹುಡ್ ನನಗೆ ಬಂದಿರೋ ರಿಲೀಸ್ ಮಾಡಿದ್ದು ನಮ್ದು ಥ್ರೂಔಟ್ ಇಂಡಿಯಾ ಹೋಗುತ್ತೆ. ಎಲ್ಲೆಲ್ಲಿ ಫಿಲಾಟಲಿ ಬ್ಯೂರೋ ಇದೆ ನಮ್ದು ಅದೆಲ್ಲ ನಾವು ಸಪ್ಲೈ ಮಾಡಿರ್ತೀವಿ ಎಲ್ಲ ಕಡೆನೂ. ಫಿಲಾಟಲಿಸ್ಟ್ ಅಂದ್ರೆ ಇವಾಗ ನಮ್ಮಲ್ಲಿ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಸ್ಟಾರ್ಸ್ ಎಲ್ಲ ಇದ್ದಿರ್ತಾರೆ, ಎಲ್ಲ ಸೆಲೆಬ್ರಿಟೀಸ್ ಇದ್ದಿರ್ತಾರೆ, ಅವ್ರುಗಳದ್ದು ಫೋಟೋಸ್ ಆಯ್ತು ಅವ್ರುಗಳ ಆಪ್ಷನ್ ಆಗುತ್ತೆ ನಾವು ಹಂಗೆ. ಅದೇ ಥರ ಇವುಗಳದ್ದು ಫಿಲಾಟಲಿಸ್ಟ್ ಈ ಥೀಮ್ ಇರೋದನ್ನ ನೋಡಿ ಕಲೆಕ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಇದ್ರ ಮೇಲೆ ಕೊಟ್ಟಿರೋ ರೇಟ್ ಏನೋ ಒಂದು 15 ರೂಪಾಯಿ ಇದೆ ಇನ್ಕ್ಲೂಡಿಂಗ್ ಸ್ಟಾಂಪ್ಸ್ ಸೇರಿ 20 ರೂಪಾಯಿ ಆಗುತ್ತೆ. ಈ ಸಂದರ್ಭದಲ್ಲಿ ಶ್ರೀ ಎಸ್ ಜಿ ಪಾಟೀಲ್, ಪೋಸ್ಟ್ ಮಾಸ್ಟರ್ ದರ್ಶನ್ ಉಪಾದ್ರೆ, ದೀಪಕ್ ಕಾಂಬ್ಳೆ, ಉತ್ತಮ್ ಪಾಟೀಲ್, ಮಹಾವೀರ್ ಪಾಟೀಲ್, ಚೇತನ್ ಪಾಟೀಲ್, ಭರತ್ ಪಾಟೀಲ್, ಅಶೋಕ್ ಉಗಾರೆ, ರಾಜು ಕಾಳೆ, ಕುಮಾರ್ ವಕಾತೆ, ಮಲಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಆಚಾರ್ಯ ವಿದ್ಯಾಸಾಗರಜಿ ಮಹಾರಾಜರು ದಿಗಂಬರ ಮುನಿ ದೀಕ್ಷೆಯನ್ನು ಪಡೆದು 53 ವರ್ಷ ಆದವು. ಅವರು ಆಚಾರ್ಯ ಪದ ಸ್ವೀಕಾರ ಮಾಡಿ 50 ವರ್ಷ ಕಳೆದವು. ಆ ನಿಮಿತ್ತ ಅವರ 50ನೇ ಆಚಾರ್ಯ ಪದಾರೋಹಣ ಕಾರ್ಯಕ್ರಮ ಆಚರಿಸಲಾಯಿತು. ಆಚಾರ್ಯ ಶ್ರೀಯವರಿಂದ 100 ಚೇತನ ಆತ್ಮಗಳು ದಿಗಂಬರ ಮುನಿ ದೀಕ್ಷೆ ಪಡೆದಿದ್ದಾರೆ. 100 ಆರಿಕಾ ಮಾತಾಜಿ ದೀಕ್ಷೆ ಪಡೆದಿದ್ದಾರೆ. ಕ್ಷುಲಕ, ಐಲಕ, ಕ್ಷುಲಕಿಯರು ದೀಕ್ಷೆ ಪಡೆದಿದ್ದಾರೆ. 1000 ಜನ ಬ್ರಹ್ಮಚಾರಿ ಪ್ರತಿಮಾದಾರಿಗಳು ಆತ್ಮ ಕಲ್ಯಾಣ ಮಾರ್ಗದಲ್ಲಿ ಇದ್ದಾರೆ. 1000 ಗೋಶಾಲೆಗಳನ್ನು ಪ್ರಾರಂಭಿಸಿದ್ದಾರೆ. ಕೈಮಗ್ಗ ಪ್ರಾರಂಭಿಸಿ ಯುವಕರಿಗೆ ಸ್ವಾವಲಂಬಿಯಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಮಹಾನ್ ವಿಶ್ವವಿಖ್ಯಾತ ಆಚಾರ್ಯರ 50ನೇ ಆಚಾರ್ಯ ಪದಾರೋಹಣ ಆಯೋಜಿಸುತ್ತಿರುವುದು ಮತ್ತು ಅಂಚೆ ಲಕೋಟೆ ಪ್ರಕಾಶನ ಮಾಡುವುದು ಮಹಾನ್ ಪುಣ್ಯವೆಂದು ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತದೆ. ಕಾರ್ಯಕ್ರಮದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ವಂದನಾರ್ಪಣೆಯನ್ನು ಶ್ರೀ ಮಾನಿಕ ಚಂದಗಡೆ ಸರ್ ಇವರು ನೆರವೇರಿಸಿದರು.